ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇಲೋಡೋಣ. ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಭ್ರಷ್ಟಾಚಾರ ಹಾಗೂ ಸ್ವಜನ ಪಕ್ಷಪಾತದ ಆರೋಪಗಳು ಹೊಸದೇನಲ್ಲ. ಇವಕ್ಕೆಲ್ಲ ಕಡಿವಾಣ ಹಾಕಿ ಈ ವಲಯದಲ್ಲಿ ಅಮೂಲಾಗ್ರ ಬದಲಾವಣೆ ತರುವ ಉದ್ದೇಶದಿಂದ ಸಂಸತ್ತಲ್ಲಿ ಮಂಡಿಸಲಾದ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ದೊರೆತಿದೆ. ಸಹಕಾರಿ ಬ್ಯಾಂಕ್ಗಳ ಆಡಳಿತ ಸೇವೆಗಳಲ್ಲಿ ಪಾರದರ್ಶಕತೆ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕದಲ್ಲಿ ಇರುವುದು ಏನು, ಇದರಿಂದ ಯಾರಿಗೆ ಅನುಕೂಲ, ಈ ಕ್ಷೇತ್ರದಲ್ಲಿ ಉಂಟಾಗಲಿರುವ ಬದಲಾವಣೆಗಳೇನು ಎನ್ನುವ ವಿವರ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ. ಸಿಎಂ ಕೆಳಗಿಳಿಸುವುದು ಗೊತ್ತು ಎಂಬ ಬಿಕೆ ಹರಿಪ್ರಸಾದ್ ಮಾತಿನ ಕಾವು ಕಡಿಮೆಯಾಗುವ ಮುನ್ನವೇ ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರು ಬರೆದಿದ್ದಾರೆ ಎನ್ನಲಾದ ಪತ್ರ ಕಸಿಬಿಸಿ ತಂದಿಟ್ಟಿದೆ. ಅಪನಂಬಿಕೆ, ಅನುಮಾನ, ಅಸಮಾಧಾನದ ಬೆಳವಣಿಗೆಗಳು ಕಾಂಗ್ರೆಸ್ ನಾಯಕರನ್ನ ಕಂಗೆಡಿಸಿವೆ. ಜೊತೆಗೆ ಸಚಿವ ಶಾಸಕರ ನಡೆಗೆ ಹೈಕಮಾಂಡ್ ಅಂಗಳದಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಏನಿದು ಪತ್ರ, ಯಾರು ಇದರ ಮೂಲ, ಸಚಿವರ ಬಗ್ಗೆ ಆರೋಪಗಳೇನು ಎನ್ನುವ ಮಾಹಿತಿ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ರಾಜ್ಯದಲ್ಲಿ ಮನೆ ಮಾಡಿದ್ದ ಬರದ ಆತಂಕ ಕ್ರಮೇಣ ಮರೆಯಾಗ್ತಾ ಇದೆ. ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗಿದ್ದು ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 100 ಅಡಿ ತಲುಪಿದ್ದು ಬಹುತೇಕ ಡ್ಯಾಂಗಳು ಭರ್ತಿಯಾಗುವ ಹಂತದಲ್ಲಿವೆ. ಮುಂಗಾರು ಮಳೆ ಬಿರುಸು ಪಡೆದಿದ್ದು ಕರಾವಳಿಯ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ ಮಳೆಯ ಚಿತ್ರಣ ಇಂದಿನ ದೇಶ ವಿದೇಶ ಪುಡದಲ್ಲಿದೆ. ಉಪೇಂದ್ರ ನಟಿಸಿರುವ ಸಸ್ಪೆನ್ಸ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಬುದ್ಧಿವಂತ 2 ಭಾರಿ ನಿರೀಕ್ಷೆಗಳನ್ನು ಹುಟ್ಟಿಸಿದೆ. ಚಿತ್ರ ಈ ಬಾರಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎನ್ನಲಾಗಿತ್ತು. ಸೆಪ್ಟೆಂಬರ್ 18 ಅವರ ಹುಟ್ಟುಹಬ್ಬ ಹಾಗಿದ್ರೆ ಅವರ ಚಿತ್ರ ಬಿಡುಗಡೆ ಯಾವಾಗ ಎನ್ನುವ ಕುತೂಹಲಕ್ಕೆ ಇಂದಿನ ಉಲ್ಲಾಸ ಪುಟದ ವರದಿ ಓದಿ. ಭಾರತದಲ್ಲಿ ವಾಹನ ಸಂದಣಿ ಜಗತ್ತಿನಲ್ಲೇ ಹೆಚ್ಚು ಎನ್ನುವುದು ಈ ಹಿಂದಿನ ಹಲವು ಸಮೀಕ್ಷೆಗಳಲ್ಲಿ ಗೊತ್ತಾಗಿದೆ. ವಿಶ್ವದಲ್ಲೇ ಗರಿಷ್ಠ ದ್ವಿಚಕ್ರ ವಾಹನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಚೀನಾವನ್ನ ಹಿಂದಿಕ್ಕಿ ಭಾರತ ಮೊದಲ ಸ್ಥಾನಕ್ಕೇರಿದೆ. ಒಟ್ಟಾರೆ ವಿವಿಧ ಪ್ರಯಾಣಿಕರ ವಾಹನಗಳ ಸಂಖ್ಯೆಯಲ್ಲಿ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಎಂಬ ಮಾಹಿತಿ ಇಂದಿನ ದೇಶ ವಿದೇಶ ಪುಡದಲ್ಲಿದೆ. ರಾಜ್ಯದಲ್ಲಿ ಮೋಟಾರು ವಾಹನಗಳ ತೆರಿಗೆ ಪರಿಷ್ಕರಣೆ ಮಾಡಲಾಗಿದೆ. ಜೊತೆಗೆ ಸೋಮವಾರದಿಂದಲೇ ಈ ಬದಲಾವಣೆಗಳು ಜಾರಿಯಾಗಿವೆ. ಬಜೆಟ್ನಲ್ಲಿ ಘೋಷಿಸಿರುವಂತೆ ಆಯ್ದ ವಾಹನಗಳ ತೆರಿಗೆ ಪ್ರಮಾಣ ಹೆಚ್ಚಿಸಲಾಗಿದೆ. ಇದರಿಂದ ರಾಜ್ಯಕ್ಕೆ ಆದಾಯವೆಷ್ಟು, ಗ್ರಾಹಕರಿಗೆ ತೆರಿಗೆ ಹೊರೆ ಎಷ್ಟು ಎನ್ನುವ ಮಾಹಿತಿ ಇಂದಿನ ಸಮಸ್ತ ಕರ್ನಾಟಕ ಪುಡದಲ್ಲಿದೆ. ಭಾರತೀಯ ಸೈನ್ಯದ ಶೌರ್ಯ, ಪ್ರಾಣವನ್ನೇ ಒತ್ತೆಯಿಟ್ಟ ಸೈನಿಕರ ಅಸೀಮ ಸಾಹಸವನ್ನ ಜಗತ್ತಿಗೆ ಪರಿಚಯಿಸಿದ ಯುದ್ಧವದು. ಸದಾ ದ್ವೇಷ ಸಾಧಿಸಲು ಹವಣಿಸುವ ಪಾಕಿಸ್ತಾನದ ಜೊತೆಗಿನ ಮೈತ್ರಿ ದುಬಾರಿ ಎಂಬುದು ಆ ಸಂದರ್ಭದಲ್ಲಿ ಮತ್ತೊಮ್ಮೆ ನಿರೂಪಿತವಾಗಿತ್ತು. ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ತಕ್ಕ ಪಾಠವನ್ನ ಕಲಿಸಿದ್ರು. ಕಾರ್ಗಿಲ್ ಅನ್ನ ಮತ್ತೆ ಭಾರತದ ವಶಕ್ಕೆ ಪಡೆದ ವಿಜಯ ದಿವಸದ 25ನೇ ವರ್ಷಾಚರಣೆಯಿಂದ ಈ ಕುರಿತ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನಾವೆಲ್ಲ ಒಂದಿಲ್ಲ ಒಂದು ಮುಖವಾಡ ಹಾಕೊಂಡೇ ಇರ್ತೀವಿ. ಆ ಮುಖವಾಡ ನಾ ಕಳಿಸ್ತೀನಿ, ಅಸಲಿ ಮುಖ ನಿಮಗೆ ತೋರಿಸ್ತೀನಿ. ಇನ್ ಮುಂದೆ ಯಾವ ಆಟ ನಾಟಕನೂ ನಡೆಯೋದಿಲ್ಲ.